ಎಷ್ಟು ಕಿಲೋಮೀಟರ್ ಎಷ್ಟು ಹೇಳಿದ್ದು 500 ಮೀಟರ್ ಪೆಟ್ರೋಲಾ ಅಲ್ಲ ಇದು ಎಲೆಕ್ಟ್ರಿಕ್ ಎಷ್ಟು ಅವರ್ ಚಾರ್ಜ್ 4 ಗಂಟೆ ಚಾರ್ಜ್ ಮಾಡಿದ್ರೆ 4-8 ಗಂಟೆ ಬ್ಯಾಟ್ರಿ ಎಲ್ಲ ಯಾವ ತರ 3 ಇಯರ್ಸ್ ವಾರಂಟಿ ಇರುತ್ತೆ ಸರ್ 90Ah ಬ್ಯಾಟ್ರಿ ಇದೆ 48 volts ಸೊ ಏನೇನು ಬೆಳೆಯಲ್ಲಿ ಸ್ಪ್ರೇ ಮಾಡ್ಬೋದು ಇದನ್ನ ಇದು ದ್ರಾಕ್ಷಿ ದಾಳಿಂಬೆ ಆ ಥರ ಎಲ್ಲ ಯೂಸ್ ಮಾಡ್ತೀವಿ ಬಾಳೆ ಆ ಥರ ಏನಿದೆ ಇದ್ರ ಸ್ಪೆಸಿಫಿಕೇಶನ್ ಸಬ್ಸಿಡಿ ಇದು ಜನರಲ್ಗೆ 64,000 ಇದೆ 64,000 ಗೌರ್ಮೆಂಟ್ ಸಬ್ಸಿಡಿ ಆಮೇಲೆ ಇದು ಲೇಡೀಸ್ ಕೋಟ ಆಮೇಲೆ ಎಸ್ ಸಿ ಎಸ್ ಟಿಗೆ ಆದರೆ 80,000 ಇದೆ ಈಗ ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಇದು ಬೇಸ್ ಮಾಡೆಲ್ ಅಂದ್ರೆ ಒಂದು ಪ್ಲಾಟ್ಫಾರ್ಮು ಆಮೇಲೆ ಇಂಜಿನ್ ಸೇರಿ ಎರಡು ಸೇರಿ ಎರಡು ಸೇರಿ 3.5 lakhs ಆಗುತ್ತೆ ಅದೇ ನಿಮ್ಗೆ ಸ್ಪ್ರೇಯರ್ ಎಕ್ಸ್ಟ್ರಾ ಎಲ್ಲ ಬೇಕು ಅಂದ್ರೆ 4.3 lakhs ಸಮಥಿಂಗ್ ಆಗುತ್ತೆ ನೋಡಿ ಇದು ರಿಮೋಟ್ ಕಂಟ್ರೋಲ್ ಸ್ಪ್ರೇಯರ್ ಮಿಷಿನ್ ಏನು ನೀವು ನೋಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಸಬ್ಸಿಡಿ ಸಹ ಸಿಗುತ್ತೆ 5 ರೂಪಾಯಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಎರಡು ಸೇಮ್ ಎರಡು ಸೇಮ್ ಎರಡು ಸೇಮ್ ಬೇರೆ ಏನಿಲ್ಲ ಇದು ಈಗ ಸ್ಪ್ರೇಯರ್ ಅಟ್ಯಾಚ್ಮೆಂಟ್ ಇದೆ ಅದರಲ್ಲಿ ಪ್ಲಾಟ್ಫಾರ್ಮ್ ಅಟ್ಯಾಚ್ಮೆಂಟ್ ಇದು ಅಪ್ ಟು ಎಷ್ಟು ಕೆಜಿ ವರೆಗೂ 500 kg 500 kg 35 degrees ಸ್ಟೀಪ್ ಇದ್ರು ಆರಾಮ ದ್ರಾಕ್ಷಿಗೆಲ್ಲ ಸ್ಪ್ರೇ ಎಲ್ಲ ಮಾಡ್ತಾ ಇರ್ತಾರೆ ಅವರಿಗೆ ಈಗ ಇಂಜುರಿಸ್ ಆಗುತ್ತೆ ಉಸಿರಾಟ ತೊಂದ್ರೆ ಆತರ ಎಲ್ಲ ಬರುತ್ತೆ ಅದನ್ನೆಲ್ಲ ಕಡಿಮೆ ಈಗ ಇದು ಮೇಜರ್ ಆಗಿ ಏನೇನ್ ಬೆಳೆ ತಗೊಂಡೋಗ್ತಾರೆ ಈಗ ಅಡಿಕೆ ಜಾಸ್ತಿ ಹೋಗ್ತಿದೆ ಅಡಿಕೆ ದ್ರಾಕ್ಷಿ ದಾಳಿಂಬೆ ಡ್ರ್ಯಾಗನ್ ಫ್ರೂಟ್ ಆ ತರದಕ್ಕೆಲ್ಲ ಕೇಳ್ತಿದ್ದೆ ಆಮೇಲೆ ಬಾಳೆಗೂ ಕೇಳ್ತಿದ್ದೆ 500 kg ವರೆಗೂ ಕೆಪಾಸಿಟಿ ಇದೆ 500 kg ಕೆಪಾಸಿಟಿ ಸರ್ ಇದು ರೆಡ್ಮಿ MU TV ಅಂತ 350 ಓಕೆ ಇದರಲ್ಲಿ 5 HP ಇಂಜಿನ್ ಬರುತ್ತೆ ಮತ್ತೆ ಇದು ಕೆಜಿಲ್ ಬರುತ್ತೆ ಮತ್ತೆ ಇದರಲ್ಲಿ ಸ್ಪ್ರೇಯಿಂಗ್ ಯೂಸ್ ಮಾಡ್ಬೋದು ಮತ್ತೆ ನಿಮಗೆ ಟ್ರಾಲಿ ಲಗೇಜ್ ಲೋಡಿಂಗ್ ಅನ್ಲೋಡಿಂಗ್ ಯೂಸ್ ಮಾಡ್ಕೊಬಹುದು ಯೂಸ್ ಮಾಡ್ಬೋದು ಇದರಲ್ಲಿ 200 liter ಔಷಧಿ ಕ್ಯಾನ್ ಬರುತ್ತೆ ವಿತ್ ಪಂಪ್ ಬರುತ್ತೆ ಔಷಧಿ ಪಂಪ್ ಪಂಪ್ ಬರುತ್ತೆ ಇದು ನೆಕ್ಸ್ಟ್ ನಿಮಗೆ 200 liter ಕ್ಯಾನ್ ಬರುತ್ತೆ ಅವರಲ್ಲಿ ಪೆಟ್ರೋಲ್ ಇಂಜಿನ್ 5 HP ಇದು 1 liter ಪೆಟ್ರೋಲ್ ಇಂಜಿನ್ 1-2 ಗಂಟೆ ಯೂಸ್ ಮಾಡ್ಕೊಬಹುದು ಗೇರ್ ಸಿಸ್ಟಮ್ ಎಲ್ಲ ಯಾವ ತರ ಮತ್ತೆ ಇದರಲ್ಲಿ ಸರ್ ಇದು 2 modes ಇರ್ತವೆ ಒಂದು ಹೈ ಮೋಡ್ ಲೈಟ್ ಲೋ ಮೋಡ್ ಅಂತ ಲೋ ಮೋಡ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಗೆ ಮೂವ್ ಆಗುತ್ತೆ ಗೇರ್ ಸಿಸ್ಟಮ್ ಈಗ ತೇವ ಇರುತ್ತಲ್ವಾ ಓಕೆ ಅದೆಲ್ಲ ಮಣ್ಣು ಸಿಡಕೊಳ್ಳೋ ಚಾನ್ಸಸ್ ಇರುತ್ತೆ ಏನು ಇಲ್ಲ ಸರ್ ಇದು ಆಕ್ಚುಲಿ ಅದೇ ಆ ಪರ್ಪಸ್ ಗೆ ಸ್ಪೆಷಲಿ ಮಾಡಿರೋದು ಅದು ಕೆಜಿಲ್ ಇರೋದಕ್ಕಿಂತ ಇದು ಒಳಗಡೆ ಮೆಟಲ್ ಲಿಂಕ್ ಇರುತ್ತೆ ಮೇಲೆ ರಬ್ಬರ್ ಕೋಟಿಂಗ್ ಅಷ್ಟೇ ಇದೆ ರಬ್ಬರ್ ಕೋಟಿಂಗ್ ಆಗಿರೋದು ಮತ್ತೆ ನಿಮಗೆ ಸ್ಪೆಷಲಿ ಬೆಟ್ಟ ಗುಡ್ಡ ಇದು ಕಾಫಿ ಸ್ಟೇಟ್ ಎಲ್ಲ ಇರುತ್ತೆ ಫುಲ್ ಸ್ಟೀಪ್ ಇರುತ್ತೆ ಆ ಪ್ರದೇಶಕ್ಕೋಸ್ಕರ ಮಿಂಡಿ ಮಾಡಿರೋದು ಓಕೆ ಅಂತ ಕೆಸರಾಗ್ಲಿ ಬೆಟ್ಟ ಗುಡ್ಡ ಗುಂಡಿ ಆಗ್ಲಿ ಅಲ್ಲೆಲ್ಲ ನಿಮಗೆ ಯೂಸ್ ಯೂಸೇಜ್ ಆಗುತ್ತೆ ಔಷಧಿ ಮಾಡೋ ಔಷಧಿ ಹೊಡಿಬಹುದು ಇಲ್ಲ ನಿಮಗೆ ಲೇಸ್ ಕ್ಯಾರಿಯಿಂಗ್ ಇರೋಸ್ಕರ ಯೂಸ್ ಆಗುತ್ತೆ ಇದಕ್ಕೆ ಇದು ಸಬ್ಸಿಡಿ ಏನಾದರೂ ಸಿಗುತ್ತಾ ಸರ್ ಇದು ಫುಲ್ ಅಮೌಂಟ್ ನಿಮಗೆ 2.5 lakhs ಇದೆ 2.5 lakhs ಓಕೆ ಅದ್ರ ಸಬ್ಸಿಡಿ ಕಳೆದ ನಿಮಗೆ ಬರೀ ಟ್ರಾಲಿ ಇಂಜಿನ್ ಬೇಕಂದ್ರೆ ನಿಮಗೆ 1.25 lakhs ಆಗುತ್ತೆ ವಿತ್ ಸ್ಪ್ರೇಯರ್ ಅಂದ್ರೆ ನಿಮಗೆ 1,90,000 ವಾರಂಟಿ ಸರ್ 1 ವರ್ಷ ವಾರಂಟಿ ಸರ್ 1 ವರ್ಷ ಎಲ್ಲಾದ್ರೂ ನಿಮಗೆ ಈಸಿಲಿ ತಗೊಂಡ್ ಹೋಗ್ಬೋದು ಈಸಿಲಿ ತಗೊಂಡ್ ಹೋಗಕ್ಕೆ ತಗೊಂಡ್ ಬರಕ್ಕೆಲ್ಲ ಬಹಳ ಯೂಸ್ ಆಗತ್ತೆ ಯಾವ ಪ್ರದೇಶಕ್ಕೆ ಟ್ರ್ಯಾಕ್ಟರ್ ಟೆಲ್ಲರ್ ಹೋಗಲ್ಲ
ಕೆಸರು ಜಾಸ್ತಿ ಇದೆ, ಮತ್ತೆ ಗುಂಡಿ ಇದೆ, ಕಲ್ಲು ಗುಂಡಿ ಪ್ರದೇಶ ಇದೆ, ಅಲ್ಲೆಲ್ಲ ಹೋಗಲ್ಲ. ಇದು ಕೇಜ್ವಿಲ್ ಮುಖಾಂತರ ನಿಮಗೆ ತಗೊಂಡು ಹೋಗೋಕ್ಕೆಲ್ಲ ಭಾಳ ಈಸಿ, ಫ್ರೀಲಿ ಆಗುತ್ತೆ ಅಂತ. ಇದು ಬೈಕ್ ರಾಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ನೋಡಿ, ಯಾವ ತರ ಕೆಲಸ ಮಾಡುತ್ತೆ ಅಂತ. ಅಪ್ ಟು 500 ರಾಲಿ ಬೇಡ, ಆಟೋಮೆಟಿಕ್ ಅದೇ ತಪ್ಪು. ಸೊ ರಿವರ್ಸ್ ಗೇರ್ ಎಲ್ಲ ಇದೆ ನೋಡಿ, ಇನ್ನೊಂದು ರೌಂಡ್ ಹೋಗ್ಲ ಚೂರ್ ಲಾಗ. ಆಟೋಮೆಟಿಕ್ ರಿವರ್ಸ್ ನೋಡಿ, ರಿವರ್ಸ್ ಯಾವ ತರ ಬರ್ತಾ ಇದೆ. ಸೊ ವಿಶ್ವನಾಥ್ ಅಂತ ಫಾರ್ಮ್ಲ್ಯಾಂಡ್ ಇಂಡಸ್ಟ್ರೀಸ್ ಇಂದ. ಬೇಸಿಕಲಿ ನಮ್ ಕಾನ್ಸೆಪ್ಟ್ ಏನಂದ್ರೆ, ಒಬ್ಬ ಸಣ್ಣ ರೈತ ತೋಟದೊಳಗೆ ಒಂದ್ ಸಣ್ಣ ಗಾಡಿ ತಗೊಂಡು ಹೋದ್ರೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೊರಗೆ ಬರಂಗಿರ್ಬೇಕು ಅಂತ. ಪ್ಲಾಂಟೇಶನ್ ಕ್ರಾಪ್ಸ್ ಅವರಿಗೆ ಟ್ರ್ಯಾಕ್ಟರ್ ಟಿಲ್ಲರ್ ನೆಸೆಸಿಟಿ ಬರಲ್ಲ, ಪ್ಲಾಂಟೇಶನ್ ಕ್ರಾಪ್ಸ್ ಅವರಿಗೆ ಸೈಂಟಿಫಿಕ್ ಫಾರ್ಮಿಂಗ್, ಫೋರ್ ವೀಲ್ ಕ್ವಾಡ್ ಬೈಕ್ ಸಾಕು. ಇದು ನಿಮಗೆ ಸಸ್ಪೆನ್ಷನ್ ಎಲ್ಲ ನೋಡಿ, ನಿಮ್ಗೆ ಎಂತ ಟರೇನ್ ಇತ್ತು ಅಂದ್ರೂ ಗಾಡಿ ಆರಾಮಾಗಿ ನಿಮಗೆ ಹತ್ಕೊಂಡು ಹರ್ಕೊಂಡು ಹೋಗುತ್ತೆ. ಒಂದೂವರೆ ನೀರಿನ ಕಾಲುವೆ ಇದ್ರು, ಇದ್ರೊಳಗೂ ನಿಮ್ಗೆ ಆರಾಮಾಗಿ ಹತ್ಕೊಂಡು ಹರ್ಕೊಂಡು ಹೋಗುತ್ತೆ ವೆಹಿಕಲ್ಲು. ನಿಮ್ಗೆ ಇದಕ್ಕೇನೆ ಟ್ರಾಲಿ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ. ಇದ್ರೊಳಗೆ ಒಂದು 500 kg ಲಗೇಜ್ ತಗೊಂಡು ಹೋಗ್ಬೋದು, 500-800 kg ಮ್ಯಾಕ್ಸಿಮಮ್. ಫ್ಲಾಟರ್ ಏನಿದ್ರೆ ಅನ್ನಿವನ್ ಸರ್ಫೇಸ್ ಇದ್ರೆ 500 kg ವರೆಗೆ ಆರಾಮಾಗಿ ಹೋಗುತ್ತೆ. ಇದ್ರೊಳಗೆ ಒಂದು 500 liter ಕ್ಯಾನ್ ಇಟ್ಕೊಂಡ್ರೆ ಸ್ಪ್ರೇಯಿಂಗ್ ಸಹ ಮಾಡ್ಕೊಂಡು ಹೋಗ್ಬೋದು, ಔಷಧಿ ಹೊಡ್ಕೊಂಡು ಹೋಗ್ಬೋದು ಅವರು. ಈ ಪೆಟ್ರೋಲ್ ಇದಕ್ಕೆ ಈಗ ಟ್ರಾಲಿ ಡಿಟ್ಯಾಚ್ ಮಾಡಿದ್ವಿ ಅಂದ್ರೆ ಬೇರೆ ಇಂಪ್ಲಿಮೆಂಟ್ಸ್ ಅಟ್ಯಾಚ್ ಮಾಡ್ಬೋದು. ಬೇರೆ ಅಂದ್ರೆ ಈಗ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ, ಬಟ್ ಬುಕಿಂಗ್ಸ್ ಜಾಸ್ತಿ ಇದೆ, ಹಂಗಾಗಿ ವೀಡ್ ಕಟಿಂಗ್ ತಗೊಂತ ಇಲ್ಲ ಈಗ ಸದ್ಯಕ್ಕೆ. ಬಟ್ ನಿಮಗೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಶ್ರೆಡ್ಡರ್ ಗರಿ ಎಲ್ಲ ಹಾಕಿದ್ರೆ ಏನ್ ಪುಡಿ ಮಾಡತ್ತಲ್ಲ, ಅದಷ್ಟು ಸೆಟ್ಟಿಂಗು ನಾವು ಒಂದೇ ವೆಹಿಕಲ್ ಜೊತೆಗೆ ಕೊಡ್ತಾ ಇದೀವಿ. ಇದಕ್ಕೆ ಡಿಪ್ಪಿಂಗ್ ಸಹ ಬರುತ್ತೆ ನಿಮಗೆ, ಜಸ್ಟ್ ಇದೊಂದು ಲಾಕ್ ಅನ್ಲೋಡ್ ಮಾಡಿದ್ರೆ ನಿಮಗೆ ಡಿಪ್ಪಿಂಗ್ ಆಗುತ್ತೆ. ನಿಮಗೆ ಇದಕ್ಕೆ ಇಂಜಿನ್ ಬಂದ್ಬಿಟ್ಟು TVS Apache ಅಂತ ಬೈಕ್ ಬರುತ್ತಲ್ಲ, ಅದ್ರದ್ದು ಬ್ರ್ಯಾಂಡ್ ನ್ಯೂ ಇಂಜಿನ್ ಸಹ ಯೂಸ್ ಮಾಡ್ತೀವಿ. ನಾವು ಎಲ್ಲಾ ಕಸ್ಟಮರ್ಸ್ಗೂ ಹೊಸ ಇಂಜಿನ್ ಜೊತೆಗೆ ಬರೋದು. ನಾವು ಬೈಕ್ ಕೊಟ್ರೆ ಅದಕ್ಕೆ ಆಲ್ಟ್ರೇಷನ್ ಮಾಡ್ಕೊಡೋದಲ್ಲ, ಕಂಪ್ಲೀಟ್ ಜಾಸ್ತಿಯಿಂದನೂ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಗಾಡಿ ಮತ್ತೆ ಟ್ರಾಲಿ ಎರಡು ಬಂದ್ಬಿಟ್ಟು ರೇಟ್ 240,000 ಬೀಳುತ್ತೆ. ಕೃಷಿ ಮೇಳದಲ್ಲೇ ಬುಕಿಂಗ್ ಮಾಡಿದ್ರೆ 220 ಆಗುತ್ತೆ. ಸಬ್ಸಿಡಿ ಏನಿಲ್ವಾ? ಸಬ್ಸಿಡಿ ಕಟ್ ಆಗಿನ 220 ಆಗುತ್ತೆ ನಿಮಗೆ. 290 ಹತ್ರ ಇರೋದು, ಸಬ್ಸಿಡಿ 65,000 ಬರುತ್ತೆ. ಸಿಸಿ ಎಷ್ಟು ಬರುತ್ತೆ ಸರ್? ನಿಮಗೆ 180 cc TVS Apache ಅಂತ ಬೈಕ್ ಬರುತ್ತಲ್ಲ, ಅದ್ರ 180 cc ಇಂಜಿನ್. ನಿಮ್ಗೆ ಹಂಗಾಗಿ ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಬಾರಿ ಈಸಿ ಇರುತ್ತೆ. ಈಗ ಟ್ರಾಕ್ಟರ್ ಸ್ಟಿಲ್ಲರ್ಸ್ ಆದ್ರೆ ಆಥರೈಸ್ಡ್ ಸರ್ವಿಸ್ ಅವರೇ ಬರಬೇಕು ಅದನ್ನ ರಿಪೇರಿ ಮಾಡಕ್ಕೆ. ಇದಾದ್ರೆ ಮನೆ ಹತ್ರ ಇರೋ ಬೈಕ್ ಮೆಕ್ಯಾನಿಕ್ ಯಾರಾದ್ರೂ ರಿಪೇರಿ ಮಾಡ್ಕೊಡ್ತಾರೆ ನಿಮಗೆ. ಹಂಗಾಗಿ ಸರ್ವಿಸ್ ಗೆಲ್ಲ ಏನು ಇಶ್ಯೂ ಇರಲ್ಲ ನಿಮಗೆ. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಕೃಷಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನ ತಿಳಿಸುವಂತಹ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅದರ ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂತ ಬಹುತೇಕ ರೈತರನ್ನ ಪರಿಚಯಿಸುವಂತ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದೀರಾ. ಅದರ ಜೊತೆಗೆ ಒಂದಷ್ಟು ಆರ್ಥಿಕ ಬೆಂಬಲವನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದು, ಸಪೋರ್ಟ್ ಮಾಡಿ ಶೇರ್ ಮಾಡೋದನ್ನ ಮರಿಬಾರ್ದು. ಸೊ ಅದರ ಜೊತೆಗೆ ಒಂದಷ್ಟು ವಿಡಿಯೋಗಳ ಮುಖಾಂತರ ತಮ್ಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಂತಹ ಒಂದು ವಿಚಾರಗಳನ್ನ ಆದಷ್ಟು ಶೇರ್ ಮಾಡೋದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸುತ್ತುವಂತಹ ಒಂದು ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ಜೊತೆಗೂಡಿ ಅದರ ಜೊತೆಗೆ ನಮ್ಮ ಒಂದು ಒಂದು ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಸೊ ಕೃಷಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನ ಎಲ್ಲರೂ ಸಹ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ. ಸೊ ಅಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸಾಧಕರನ್ನ ಅನೇಕ ರೈತರನ್ನ ನಾನು ನಿಮಗೆ ಪರಿಚಯಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಸೊ ರಾಜ್ಯದಲ್ಲಿ ಬಹುತೇಕ ಸಾಕಷ್ಟು ಜನ ಈ ರೀತಿಯ ಒಂದು ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥವ್ರಿದ್ದಾರೆ. ಸೊ ಅಂತವರನ್ನ ತಮ್ಗೆ ಪರಿಚಯಿಸುವಂತ ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲವನ್ನ ಕೊಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.